ಪ್ರೀತಿಯಿಂದ ಪ್ರೀತಿಯಿಂದ ತಾಯಿಗೆ ನಮ್ಮ ಜಯ ನಿನ್ನನ್ನು ಮಗಳ ಥರ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನೀನು ಈ ಮನೇಲಿ ಮಹಾರಾಣಿ ಥರ ಸುಖವಾಗಿರ್ಬೇಕಮ್ಮ. ಈ ಮನೇಲಿ ನಮ್ಮ ನೀಲುಗೆ ಏನು ಕಡಿಮೆ ಆಗಿದೆ ಹೇಳಿ? ನಮ್ಮಿಬ್ರು ಮಧ್ಯೆ ಏನಂದ್ರಿ ನಮ್ಮಿಬ್ರು ಮಧ್ಯೆ? ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ನಿನ್ ಮದ್ವೆಗ್ ಮುಂಚೆ ಡಿಂಪಲ್ ಇಲ್ಲಿ ಇರೋದು ನಿಂಗ್ ಅಷ್ಟೊಂದ್ ಕಷ್ಟ ಅನ್ನಿಸ್ತಿರ್ಲಿಲ್ಲ, ಆದ್ರೆ ಈಗ ಅವಳು ನಿನ್ ಕಣ್ಮುಂದೇನೆ ಓಡಾಡ್ತಿದ್ದಾಗ ಖಂಡಿತವಾಗ್ಲೂ ನಿನ್ ತುಂಬಾ ದುಃಖ ಆಗುತ್ತೆ, ನೋವಾಗುತ್ತೆ. ಡಿಂಪಲ್ ವಿಷಯದಲ್ಲಿ ನಾವುಗಳು ಏನೇ ನಿರ್ಧಾರ ತಗೊಳಕು ಅಮ್ಮ ಅಡ್ಡ ಬರ್ತಿದ್ದಾನೆ. ಅವನ್ ಮನಸ್ ನೋಯಿಸಿ ಡಿಂಪಲ್ನ ಹೊರಗಾಕೋಕ್ ಆಗ್ತಿಲ್ಲಮ್ಮ. ನಂಗೆ ಡುಬ್ಬು ಕಂಡ್ರೆ ತುಂಬಾ ಇಷ್ಟ. ನಂಗೂ ಡುಬ್ಬು ಕಂಡ್ರೆ ತುಂಬಾ ಇಷ್ಟ. ನೋಡೋ ತೇಜು, ನಾನ್ ಹೇಳ್ದಾಗೆ ಹೇಳ್ತಾಳೆ ಇವ್ಳ. ನೋಡೋ ತೇಜು. ಚಿಕ್ಕಮ್ಮಾಜಿ, ದೇವಸ್ಥಾನದಲ್ಲಿ ಹಾರ ಬದಲಾಯಿಸ್ಕೊಳ್ಳೋದ್ರಿಂದ ನೋಡ್ತಾನೆ ಇದ್ದೀನಿ, ಈ ಡಿಂಪಲ್ ಸರಿಯಾದ ಸಮಯಕ್ಕೆ ಸರಿಯಾಗಿ ಅಡ್ಡ ಬರ್ತಿದ್ದಾಳೆ ಅಂತ ಅನಿಸ್ತಿದೆ. ನನಗೂ ಯಾಕೋ ಹಾಗೆ ಅನಿಸ್ತಿದೆ ತೇಜು. ನಾನು ತುಂಬಾ ಹೊತ್ತಿಂದ ಗಮನಿಸ್ತಿದ್ದೀನಿ, ಪ್ರತಿ ಶಾಸ್ತ್ರದಲ್ಲೂ ಬೆಕ್ಕಡ್ಡ ಬಂದಾಗ ಬರ್ತಿದ್ದಾರೆ. ಇದೆಲ್ಲ ಒಳ್ಳೆದಕ್ಕೋ ಕೆಟ್ಟದಕ್ಕೋ ಅರ್ಥ ಆಗ್ತಿಲ್ಲ. ನೀನು ನನ್ನ ನಿನ್ನ ಮಧ್ಯೆ ಯಾವ ವಿಷಯಕ್ಕೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಪಕ್ಷ ಬಂದ್ರು ಅದು ಈ ಡಿಂಪಲ್ ವಿಷಯಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಯಾವತ್ತೂ ಯಾವ ಕಾರಣಕ್ಕೂ ಇವಳ ವಿಷಯಕ್ಕೆ ನನ್ನ ಮೇಲೆ ಡೌಟ್ ಪಡಲ್ಲ ಅಂತ ಪ್ರಾಮಿಸ್ ಮಾಡ್ತೀಯಾ? ಈ ಡಿಂಪಲ್ ನಮ್ಮನೇಲಿ ಎಷ್ಟು ದಿನ ಇರ್ತಾಳೆ? ನಮ್ಮನೇಲಿ ಎಷ್ಟು ದಿನ ಇರ್ತಾಳೆ? ನಮ್ಮನೇಲಿ ಎಷ್ಟು ದಿನ ಇರ್ತಾಳೆ? ಅರ್ಜೆಂಟಾಗಿ ಒಂದ್ ಮಗು ಬೇಕಂತೆ. ಓ, ನಾನ್ ರೆಡಿ. ನಾನು ರೆಡಿ.
ಪಚ್ಚೆ ಈ ಮನೆಗೆ ಅರ್ಜೆಂಟ್ ಆಗಿ ಒಂದ್ ಮಗುನ ಕೊಡ್ಲೇಬೇಕು ಅಂದ್ರು.